ಬೆಂಗಳೂರಿನ ವಿಜಯನಗರದಲ್ಲಿ ಕಾರು ಚಾಲಕ ಹುಚ್ಚಾಟ ನಡೆಸಿದಾನೆ. ಮನ ಬಂದ ಹಾಗೆ ಕಾರು ಚಲಾಯಿಸಿ ಜನರಿಗೆ ವಾಹನಗಳಿಗೆ ಡಿಕ್ಕಿ ಹೊಡೆದಿರೋ ಘಟನೆ ನಡೆದಿದೆ. ವೆಸ್ಟ್ ಆಫ್ ಕಾರ್ಡ್ ರೋಡ್ನ NPS ಜಂಕ್ಷನ್ ಬಳಿ ಘಟನೆ ನಡೆದಿರೋದು. ಪಾದಚಾರಿ ವೆಂಕಟೇಶ್ ಅನ್ನೋರ ಕೈಕಾಲುಗಳಿಗೆ ಇದರಿಂದ ಗಾಯ ಆಗಿದೆ. ಸದ್ಯ ಘಟನೆಗೆ ಸಂಬಂಧಪಟ್ಟ ಹಾಗೆ ವಿಜಯನಗರ ಸಂಚಾರಿ ಪೊಲೀಸರು ಕೇಸ್ ದಾಖಲಿಸಿಕೊಂಡಿದ್ದಾರೆ. ಗಾಯಾಳು ವೆಂಕಟೇಶ್ ಮಗನ ದೂರಿನ ಮೇರೆಗೆ FIR ದಾಖಲಿಸಿದ್ದಾರೆ. ಸದ್ಯ ವಾಹನದ ಜೊತೆಗೆ ಚಾಲಕನನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಚಾಲಕ ಯಾಕೆ ಈ ರೀತಿ ಹುಚ್ಚಾಟ ಮೆರೆದ, ಏನ್ ಕಾರಣ ಅನ್ನೋದನ್ನ ಆತನಿಂದಾನೇ ಬಾಯಿ ಬಿಡಿಸ್ಬೇಕು. ನೋಡಿ ಆ ದೃಶ್ಯ ನೀವು ಗಮನಿಸ್ತಾ ಇದ್ದೀರಾ, ಚಾಲಕ ಈ ರೀತಿ ಹುಚ್ಚುಚ್ಚಾಗಿ ವಾಹನ ಚಲಾಯಿಸಿರೋದು, ಬೇಕ್ ಬೇಕಾದಂಗೆ ಗಾಡಿ ಓಡಿಸಿ ಅಲ್ಲಿದ್ದಂಥ ಕಾರುಗಳು ಅಂದರೆ ರಸ್ತೆ ಬದಿಯಲ್ಲಿ ಮನೆ ಮುಂದೆ ನಿಲ್ಲಿಸಿರ್ತಾರಲ್ಲ ಅಂಥ ವಾಹನಗಳಿಗೆ ಡಿಕ್ಕಿ ಹೊಡೆದಿರೋದಲ್ಲದೆ ಜನರಿಗೂ ಕೂಡ ಮನಸ್ಸು ಇಚ್ಛೆ ಡಿಕ್ಕಿ ಹೊಡೆದು ಹೋಗಿದ್ದಾನೆ. ಸಿಕ್ಕವರಿಗೆ ವಾಹನಗಳಿಗೆಲ್ಲ ಗಾಡಿ ಗುದ್ದಿರೋದು. ಅಲ್ಲಿರೋ ಜನ ಕಾರನ್ನು ನಿಲ್ಲಿಸೋ ಪ್ರಯತ್ನ ಮಾಡಿದರೂ ಕೂಡ ಆತ ನಿಲ್ಲಿಸಿಲ್ಲ. ವಾಹನಗಳಿಗೆಲ್ಲ ಡಿಕ್ಕಿ ಹೊಡ್ಕೊಂಡು ಜನರ ಮೇಲೆ ಹರಿಸೋ ರೀತಿ ಅಲ್ಲಿಂದ ವೇಗವಾಗಿ ಕಾರ್ ಚಲಾಯಿಸ್ಕೊಂಡು ಹೋಗಿದ್ದಾನೆ. ಇದರಿಂದ ಒಬ್ಬರಿಗೆ ಗಾಯ ಆಗಿದೆ, ಅವರು ಮಗ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೋಡಿ ಈ ರೀತಿ ಮನಸ್ಸು ಇಚ್ಛೆ ಒಬ್ಬ ಹುಚ್ಚಾಟ ಮೆರೆದಿದ್ದಾನೆ ಕಾರ್ ಡ್ರೈವರ್ ಅಂತ ಹೇಳಿ. ಸೊ ಪೊಲೀಸರು ಈಗ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ FIR ಹಾಕಿ ಆತನನ್ನು ವಿಚಾರಣೆ ನಡೆಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.